ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಸರ್ ಮಾತಾಡಿ, ನಾವು ನ್ಯಾಯಮೂರ್ತಿ ಸದಾಶಿವ ವರದಿ ಜಾರಿ ಹೋರಾಟ ಸಮಿತಿಯಿಂದ ಕಳೆದ ಜನವರಿ 20ರಿಂದ ಇಡೀ ರಾಜ್ಯದ ಎಲ್ಲ ತಾಲೂಕುಗಳ 145 ತಾಲೂಕುಗಳನ್ನು ಇದುವರೆಗೂ ಹಳ್ಳಿ ಹಳ್ಳಿಗಳನ್ನು ಸುತ್ತಿಕೊಂಡು ಇವತ್ತು ಶಿರಾನಗರಕ್ಕೆ ಬಂದು ಎರಡನೇ ಹಂತ ಮುಗಿಸಿದ್ದೀರಿ. ನಮ್ಮ ಗುರಿ ಸದಾಶಿವ ವರದಿ ಜಾರಿ ಮಾಡಬೇಕು. ಅಂಬೇಡ್ಕರ್ ಸಂವಿಧಾನದ ಆಶಯಗಳನ್ನು, ಸಮಪಾಲು ಸಮಬಾಳು ಆಶಯಗಳನ್ನ ಈಡೇರಿಸಬೇಕು. ಎಲ್ಲಾ ಮೂರು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಇವರು ಅಧಿಕಾರದಲ್ಲಿದ್ದಾಗ ನಮಗೆ ಸದಾಶಿವ ವರದಿ ಜಾರಿ ಮಾಡಿದೆ, ಮೋಸ ಮಾಡ್ತಾನೆ ಬಂದಿದ್ದಾರೆ. ನಾಲ್ಕು ತಿಂಗಳಿಂದ ಶಿರಾ ಚುನಾವಣೆಯಲ್ಲಿ ನಮಗೆ ವರ್ಮಿಸ್ಲಾತಿ ಮಾಡ್ತೀನಿ ಅಂತ ಹೇಳಿದಂತ ನಳಿನ್ ಕುಮಾರ್ ಕಟೀಲ್ ಅವ್ರಿಗೇನಾದ್ರೂ ಮಾತು ನಾಲ್ಗೆ ಮೇಲೆ ದೃಷ್ಟಿ ಇದ್ರೆ ಅವ್ರಿಗೇನಾದ್ರೂ ಅವರು ನಾವು ಮಹಾ ಗಾಂಧಿ ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಅವ್ರೇನೋ ಸತ್ಯವಸಂಧರ ಆಗಿದ್ರೆ ಕೂಡಲೇ ಸದಾಶಿವ ವರದಿ ಜಾರಿ ಮಾಡಬೇಕು. ಇಲ್ಲಾಂದ್ರೆ ಮಾದಿಗರು 10 ಲಕ್ಷ ಮಾದಿಗರು ಬೆಂಗಳೂರಿಗೆ ದಿಗ್ಬಂಧನ ಆಗ್ತಾರೆ. 10 ಲಕ್ಷ ಮಾದಿಗರು ಒಂದು ದಿನ ಇದ್ದ ಅಲ್ಲಿ ಹೋಗೋದಿಲ್ಲ. ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಡೆಲ್ಲಿ ರೈತರು ಮಾದರಿ ನಾವು ಬೆಂಗಳೂರನ್ನ ಆಕ್ರಮಿಸ್ಕೊಳ್ತೇವೆ. ಮಾದಿಗರ ಹೋರಾಟವನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೆಚ್ಚು ಕಡಿಮೆ 2-3 ಪಕ್ಷಗಳನ್ನ ಬದಲಾಯಿಸಿರೋದು ಮಾದಿಗರ ತಾಕತ್ತು ಮಾದಿಗರಿಗಿದೆ. ಇದನ್ನ ಸರ್ಕಾರ ಯಡಿಯೂರಪ್ಪ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಮಾಡಲಿಲ್ಲ ಅಂದ್ರೆ ಮುಂದೆ ನೀವು ಕೂಡ ರಿಟೈರ್ಡ್ ಆಗ್ತೀರಾ. ನಮ್ಮ ಮಾತನ್ನ ಹೇಳ್ತಾನು ಅವರಿಗೆ. ಜೈ ಮಾದಿಗರ ಶಕ್ತಿಗೆ, ಮಾದಿಗರ ಹೋರಾಟಕ್ಕೆ ಮಾತಾಡಿ ಸರ್. ಪ್ರತಿ ಸಾರಿ ಎಲೆಕ್ಷನ್ ಬಂದಾಗ ಸದಾಶಿವ ಆಯೋಗ ಜಾರಿಗೆ ತರ್ತೀವಿ ಅಂತೇಳಿ ನಿಮ್ಮ ಹತ್ರ ಓಟ್ ಹಾಕಿಸ್ಕೊಂತಾರೆ, ಬಟ್ ಎಲೆಕ್ಷನ್ ಆದ್ಮೇಲೆ ಮರ್ತು ಬಿಡ್ತಾರೆ. ಇದಕ್ಕೇನು ಪರಿಹಾರ ಅಂತ ಈಗಾಗಲೇ ನಮ್ಮ ಹಿರಿಯ ನಾಯಕರು ಹೇಳಿದಾಗೆ, ಈಗ ಯಡಿಯೂರಪ್ಪನವ್ರ ಕಾಲದಲ್ಲೇ ಈ ಸದಾಶಿವ ಆಯೋಗ ಜಾರಿಗೆ ಬಂದ ಅಂದ್ರೆ ಆಯೋಗ ನೇಮಕ ಆಗಿದ್ದು, ಆದರೆ ಅವರೇನೆ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಅವರ ರಾಜ್ಯದ ಅಧ್ಯಕ್ಷರು ಮಾತು ಕೊಟ್ಟಿದ್ದಾರೆ. ಇಲ್ಲಿನ ಬಂದಂತ ಉಪಮುಖ್ಯಮಂತ್ರಿಗಳು, ಇಲ್ಲಿನ ಎಲ್ಲಿ ಎಲ್ಲ ಬಂದಂತ ಮಾದಿಗ ಜನಾಂಗದ ಬಿಜೆಪಿ ಲೀಡರ್ಸು ಎಲ್ಲಾನು ಆಶ್ವಾಸನೆ ಕೊಟ್ಟಿದ್ರು. ಆದರೆ ಇದುವರೆಗೂ 4 ತಿಂಗಳು ಆಗ್ತಾ ಬಂತು ಹೆಚ್ಚು ಕಡಿಮೆ, ಆದರೆ ಇದುವರೆಗೂ ಜಾರಿ ಆಗಲಿಲ್ಲ. ಈಗಾಗಲೇ ಒಂದು ಸೆಷನ್ನು ಆಯಿತು, ಅದರಲ್ಲಿ ಏನೂ ತೀರ್ಮಾನ ತಗೊಂಡಿಲ್ಲ. ಈ 30 ವರ್ಷದಿಂದ ಮಾದಿಗರನ್ನ ಬಹಳ ಸದ್ರ ಮಾಡ್ಕೊಂಡು ಬಂದಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ. ಇದು ಅದರ ಫಲವನ್ನ ಈಗಾಗಲೇ ಸಿದ್ದರಾಮಯ್ಯನವರು ಊಟ ಮಾಡಿದ್ದಾರೆ, ಯಡಿಯೂರಪ್ಪನವರು ಊಟ ಮಾಡಿದ್ದಾರೆ, ಮತ್ತೆ ಈಗ ಮತ್ತೆ ಯಡಿಯೂರಪ್ಪನವ್ರು ಮತ್ತೆ ಊಟ ಮಾಡಬೇಕಾಗುತ್ತೆ. ಮತ್ತೆ ನಾವು ಯಾವುದೇ ಕಾಂಗ್ರೆಸ್ಗಾಗಲಿ ಮತ್ತೆ ಇನ್ಯಾವುದೋ ದಳಕ್ಕಾಗಲಿ ಇನ್ಮೇಲೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆಂದ್ರೆ ಎಲ್ಲರಿಂದ ಮೋಸಕ್ಕೆ ಒಳಗಾಗಿದ್ದೀವಿ. ಈಗಾಗಲೇ ಇದು ಸಾಕಾಗಿದೆ. ಯಾಕೆಂದ್ರೆ ಅತಿ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಮಾದಿಗ ಜನಸಂಖ್ಯೆ ಹೆಚ್ಚಿದೆ, ಬಟ್ ಕರ್ನಾಟಕದಲ್ಲೂ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ. ಎಷ್ಟು ಅಂತ ಮೋಸ ಆಗ್ತಾ ಇದೆ ಅಂತಂದ್ರೆ ಹೇಳೋದಕ್ಕೆ ಅಸಾಧ್ಯ ಆಗಿದೆ. ಇದೇನಾಗಿದೆ ಅಂದ್ರೆ ಹಂಚಿ ತಿನ್ಬೇಕು ಅಂತ ಅಂತಂದ್ರೂ ನಮ್ಮ 101 ಜಾತಿಗಳಲ್ಲಿ ಅವರಿಗೆ ಯಾಕೋ ಮನುಷ್ಯತ್ವ ಅನ್ನೋದನ್ನೇ ಕಳೆದಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ಮೇಲ್ಜಾತಿಯವರ ಕುತಂತ್ರ, ಅದನ್ನ ಅವರು ಅರ್ಥ ಮಾಡ್ಕೋಬೇಕಾಯ್ತು. ನಮ್ಮ ಏನು ವಲಯ ಮಾದಿಗರ ಏನು 15% ಅನ್ನ ಏನಿತ್ತು ಅದನ್ನ 101 ಜಾತಿಗೆ ಕೊಟ್ಟಿದ್ದಾರೆ. ಆದ್ರೆ ಅನ್ನ ತಿಂತಾ ಇರ್ತಕ್ಕಂಥವ್ರು ಎಲ್ಲರೂ ಜೊತೆಯಲ್ಲಿ ತಿನ್ನೋಣ ಅಂತ ಯಾರಿಗೂ ಏನಿದಿಲ್ಲ. ಬಟ್ ಅನ್ನ ಕೊಡೋ ಅಂಥದ್ದು ನಮ್ಮ ಕೈಯಲ್ಲಿಲ್ಲ, ಅದು ಯಾವುದೋ ಜನತಾದಳವೋ ಕಾಂಗ್ರೆಸ್ಸೋ ಬಿಜೆಪಿನ ಯಾವ್ದು ಅಧಿಕಾರಕ್ಕೆ ಬರುತ್ತೆ ಅವ್ರ ಕೈಯಲ್ಲಿರುತ್ತೆ ಆ ವ್ಯವಸ್ಥೆ ಎಲ್ಲ. ಈಗಾಗಲೇ ನಮ್ಗೆಲ್ಲರೂ ಮೋಸ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ನಾವು ಈಗಾಗಲೇ 30 ವರ್ಷದಿಂದ 35 ವರ್ಷದಿಂದ ನಾವೆಲ್ಲ ಚಳುವಳಿಗೆ ಬಂದಾಗ ಸುಮಾರು 38 ವರ್ಷಗಳಿಂದ ನಮ್ಮ ಜಾತಿ ಒಂದು 5% ವಿದ್ಯಾವಂತರಿದ್ರು, ಈಗ ಹೆಚ್ಚು ಕಡಿಮೆ ಒಂದು 80% ಮೇಲೆ ವಿದ್ಯಾವಂತರು ಇದ್ದೀವಿ. ಅವಾಗ ಮೋಸ ಮಾಡ್ದಂಗೆ ಈಗ ಮೋಸ ಮಾಡಬೇಕಾಗಲ್ಲ. ಈಗ ಅತಿ ಹೆಚ್ಚು ವಿದ್ಯಾವಂತರು ಇರೋದ್ರಿಂದ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗ್ತದೆ. ಇದು ಯಾಕೆಂತಂದ್ರೆ ಹಂಚಿ ತಿನ್ನೋದಕ್ಕೆ ಹೇಳ್ತಾ ಇದೀವಿ, ನಮ್ಮ ಜೊತೆಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಅನ್ನ ಹಾಕಿ ಅಂತ ಹೇಳ್ತಾ ಇದೀವಿ. ಆದ್ರೆ ವ್ಯವಸ್ಥಿತವಾದಂತ ಪಿತೂರಿ ನಡೀತಾ ಇದೆ. ಅದಕ್ಕೋಸ್ಕರ ನಾವೇನು ಎಲ್ಲಾರನ್ನು ಕಿತ್ತಾಕಿ ಅಂತ ಹೇಳಿಲ್ಲ, ನಮಗೆ ಬರ್ತಕ್ಕಂಥ ಪಾಲ್ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತ ಕೇಳ್ತಾ ಇದೀವಿ. ಈಗ ಎಲ್ಲ ಕರ್ನಾಟಕದಾದ್ಯಂತ ಅಥವಾ ದೇಶದಾದ್ಯಂತ ಜಾತಿ ಪಾಲ್ ಕೇಳ್ತಾ ಇದ್ರೆ ಹಂಗೆ ನಾವು ಕೇಳ್ತಾ ಇದೀವಿ. 1000 ವರ್ಷದಿಂದ ನಾವು ನಿಮ್ಮ ಮನೆ ಬಾಗಿಲಲ್ಲಿ ಯಾರ್ಯಾರು ಮೇಲ್ಜಾತಿಯವರು ಆಳ್ವಿಕೆ ಮಾಡಿದ್ದಾರೆ ಅವ್ರ ಮನೆ ಬಾಗಿಲಲ್ಲಿ ನಾವು ಬಿದ್ದು
ಸಾವಿರಾರು ವರ್ಷದಿಂದ ಅವ್ರ ಮನೆಗೆ ಸಂಬಳ ಇದ್ದು ಜೀತ ಇದ್ದು ದುಡ್ದಂತ ಜಾತಿ ಅಂತ ಕೇಳ್ತಾ ಇದೀವಿ. ಯಾಕಂದ್ರೆ ಅವರು ವಿದ್ಯಾವಂತರಾಗಿದ್ದಾರೆ, ನಾವು ವಿದ್ಯಾವಂತರಾಗಿದ್ದೀವಿ. ಇಲ್ಲ ಇಲ್ಲ, ಈ ಮೋಸದ ಆಟ ನಡೆಯೋದಿಲ್ಲ. ಯಾಕೆಂತ ಅಂದ್ರೆ ಬಹಳ ಕ್ಲೀನ್ ಆಗಿರ್ತಕ್ಕಂಥ ಲೀಡರ್ಸ್ ಈಗ ಈ ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳೋದ್ರಿಂದ ಮಾದಿಗ ಶಕ್ತಿನ ಅಳ್ಳಾಡ್ಸೋದಕ್ಕಾಗಲ್ಲ. ಯಾವುದೇ ಬಿಜೆಪಿಯವರಾಗ್ಲಿ, ದಳದವರಾಗ್ಲಿ, ಕಾಂಗ್ರೆಸ್ ಲೀಡರ್ಸ್ ಯಾರು ಅಳ್ಳಾಡ್ಸೋದಕ್ಕಾಗಲ್ಲ ಅಂತೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ, ಮುಂದಿನ ದಿನಗಳು ಬಹಳ ಕಠಿಣವಾಗಿರ್ತದೆ. ಏನು ನಮ್ಮ ಹಿರಿಯ ನಾಯಕರು ಹೇಳಿದ ಹಾಗೆ, ಏನು ಡೆಲ್ಲಿನಲ್ಲಿ ರೈತ ಚಳವಳಿ ಏನ್ ನಡೀತಾ ಇದೆ, ಸುಮಾರು 1.5 ಕೋಟಿ ಜನಸಂಖ್ಯೆ ಚಳವಳಿ ಏನ್ ನಡೀತಾ ಇದೆ 3 ತಿಂಗಳಿಂದ, ನಾವು ಅದೇ ರೀತಿ ಚಳವಳಿಯನ್ನ ಹಮ್ಮಿಕೊಳ್ತೀವಿ. ಯಾಕೆಂದ್ರೆ ಇದು ಯಾಕೆಂತಂದ್ರೆ ಅದು ಯಡಿಯೂರಪ್ಪನವರು ತಯಾರು ಮಾಡಿದಂತ ಶಿಶು, ಅವರೇ ಕತ್ತಿಸುತ್ತಾರ ಅಥವಾ ಅವರೇ ಅದಕ್ಕೆ ಜೀವ ಕೊಡ್ತಾರ ಅಂತದ್ದು ಅವ್ರ ಕೈಯಲ್ಲಿದೆ. ಜೀವ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಅದು ಮುರುಳಾಗುತ್ತೆ. ಸರ್, ಧರ್ಮಸಿಂಗ್ ಕಾಲದಲ್ಲಿ ಇದು ಸದಸ್ಯ ಆಯೋಗ ಜಾರಿಗೆ ಬರಕ್ ಇದ್ ಮಾಡಿದ್ದು, ಆದ್ರೂ ಇಷ್ಟು ದಿನ ಬರೀ ಹೇಳ್ಕೊಂಡೇ ಬರ್ತಾ ಇದಾರೆ. ನಿಮ್ಮಲ್ಲಿ ಹೋರಾಟದ್ದು ಕಿಚ್ಚು ಇಲ್ವಾ ಏನು? ಯಾಕೆ ಇಚ್ಛಾಶಕ್ತಿ ಕೊರತೆನೆ ಯಾಕೆ ಆಗ್ತಾ ಇಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ? ಇದ್ರು ನಮ್ಸಿ ನಮ್ಸಿ ಕೊಲೆ ಮಾಡ್ತಾ ಇದಾರೆ ನಮ್ಮನ್ನ. ಈಗ ಇದಕ್ಕೆ ಪ್ರತಿ ಸಾರಿ ಮೋಸ ಹಿಂಗೆ ಹೋಗ್ತಿದ್ದೀರಾ ಅಥವಾ ಏನಾದ್ರು ಹೋರಾಟ? ಸಾವಿರಾರು ವರ್ಷದಿಂದ ನಾವೆಲ್ಲಾರು ನಂಬಿಕೊಂಡು ಬಂದಂತ ಜನಾಂಗ, ಈ ಸಾರಿನೂ ಮೊನ್ನೆ ಎಲೆಕ್ಷನ್ ಅಲ್ಲಿ 4 ತಿಂಗಳಿಂದೆ ಈಗ ನಮ್ದು ಇಲ್ಲಿ ಅತಿ ಉಪಚುನಾವಣೆ, ಎಲ್ಲ ಜಾತಿಗಿನ್ನೂ ಜಾಸ್ತಿ ಜನಸಂಖ್ಯೆ ಇದೀವಿ. ತಿರ್ಗಾ ಮತ್ತೆ ಎಲ್ಲರೂ ಇದಕ್ಕೂ ಒಳಗಾದ್ವಿ, ಏನು ಮಾಡೇ ಮಾಡ್ತಾರೆ ಅಂತ ಹೇಳಿ ರಾಜ್ಯಾಧ್ಯಕ್ಷ ಆದಂತ ಕಟೀಲ್ ಅವರು ಹೇಳಿದ್ರು, ನಮ್ಮ ಕಾರಜೋಳ ಅವರು ಹೇಳಿದ್ರು, ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಬೇರೆ ಬೇರೆ ಎಲ್ಲ ಮುಖಂಡರು ಹೇಳಿದ್ರು. ಈ ತಾಲೂಕಿನ ಎಲ್ಲ ನಾವು ಮುಖಂಡರುಗಳು ಏನಿದ್ದಾರೆ, ಎಲ್ಲ ನಮ್ಮ ಜನಾಂಗದ ಮುಖಂಡರುಗಳು ಎಲ್ಲ ಒಂದ್ ರೀತಿ ಮೋಡಿ ಒಳಗಾದ್ರು, ಮೋಸಕ್ಕೆ ಒಳಗಾಗಿದ್ದೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆತರ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಷ್ಟು ಸಾರಿ ಮೋಸ ಮಾಡಬಹುದು, ಒಂಥರ ಕೋಟಾ ನೋಟ್ ಇದ್ದಂಗೆ, ಕೋಟಾ ನೋಟು ಅದು ಗೊತ್ತಾಗತಂಕ ನಡೀತಾ ಇರುತ್ತೆ, ಗೊತ್ತಾದ ತಕ್ಷಣ ಅದು ಹೇಗೆ ಮೂಲೆ ಸೇರುತ್ತೆ, ಗಟಾರ ಸೇರುತ್ತೆ, ಇದೇ ರೀತಿ ಗಟಾರ. ಸರ್, ಈಗ ಎಷ್ಟು ಅವಕಾಶ ಕೊಡ್ತೀರಾ ಸರ್ಕಾರಕ್ಕೆ ಜಾರಿಗೆ ತರಕ್ಕೆ? ಮಾರ್ಚ್ ಎಂಟರವರೆಗೂ ಅಷ್ಟೇ. ಅದರ ನಂತರ ಮಾರ್ಚ್ ಅಲ್ಲಿ ಡೆಲ್ಲಿ ರೈತರು ಮಾತ್ರ 10 ಲಕ್ಷ ಜನ ಮದುವೆ ಸೇರ್ತಾ ಇದ್ರು. ಇಡೀ ರಾಜ್ಯದಲ್ಲಿ ಅದ್ಭುತವಾದ ಮಕ್ಕಳು ಯುವಕರೆಲ್ಲ ತುಂಬಾ ರಾತ್ರಿ 12-1 ಗಂಟೆವರೆಗೆ ಕಾಯ್ಕೊಂಡು ನಮ್ಗೆ ವೆಲ್ಕಮ್ ಮಾಡ್ತಾ ಇದಾರೆ. ಅವ್ರ ಶಕ್ತಿ ನೋಡಿದಾಗ ನಮ್ ಶಕ್ತಿ ನಮ್ಗೆ ಜಾಸ್ತಿ ಆಗಿದೆ, ಅವ್ರಿಗಲ್ಲ ನಮ್ಗೆ ಶಕ್ತಿ ಆಗಿದೆ. ಬೆಂಗಳೂರನ್ನ ಡೆಲ್ಲಿ ರೈತರ ಮಾದರಿ ಅಕ್ರಮ ಮಾಡ್ಕೊಳ್ತೀರಿ, ಅವ್ರು ಮಾಡೋರ್ಗೆ ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ನಮ್ಮ ಪರವಾಗಿದೆ. ಇವ್ರ ಆಟಗಳಿನ ಮೇಲೆ ನಡೆಯಲ್ಲ, ರಾಜಕೀಯವಾಗಿ ತೀರ್ಮಾನ ತಗೊಂಡ್ರೆ ಉಳಿತಾರೆ, ಇಲ್ಲಾಂದ್ರೆ ಸರ್ಕಾರ ಏನ್ ಡೆಲ್ಲಿಯಲ್ಲಿ ಮೋದಿ ಸ್ಥಿತಿ ಬಂದಿದೆಯೋ ಅದೇ ಸ್ಥಿತಿ ಯಡಿಯೂರಪ್ಪ ಬರ್ತದೆ. ಹಿಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.